ಹಾಗೋರು ಹತ್ರವ್ರಿಗೆ ನಮಸ್ಕಾರ ಅವರು ವಿನಯ್ ಅವರು ಬಂದು ವಿನಯ್ ಗುರೂಜಿಯವರು ನೀಗ್ರಿ ಮರ ನತ್ಯಾಸ ಮರ ಎಲ್ಲ ಕಟ್ ಮಾಡಬೇಕು ಅಂತ ಯರೂರಪ್ಪಗೆ ಒಂದು ಲೆಟ್ರ್ ಕೊಟ್ಟಿದ್ದಾನೆ ನೀಗ್ರಿ ಮರ ಅಂದರೆ ಎಷ್ಟು ಜ ರೈತರಿಗೆ ಯೂಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾ ಫಸ್ಟು ಎಷ್ಟು ಜನಕ್ಕೆ ನಮ್ಮೂರು ಸೈಡು ನೆತ್ಯಾಸ ಮನೆ ಮರ ಇಲ್ಲ ನೀಗ್ರಿ ಮರ ಇದೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಒಂದು ಮರ ಬಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಹೋಗುತ್ತೆ ಆ ಮರ ತಗೊಂಡೋಗಿ ಅವರು ಬೆಂಗಳೂರಲ್ಲಿ ಸಾರ್ವೆ ಕಟ್ಟಾಗೆ ಬಿಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಾಗಿ ಎಲ್ಲ ಯೂಸ್ ಮಾಡ್ತಾರೆ ಸಪ್ರ ಹಾಕಾಗೆ ಆಮೇಲೆ ಅಲ್ಲಿ ಸೈಡು ಕುರಿ ಸೆಡ್ ಹಾಕಕ್ಕೆ ಯೂಸ್ ಮಾಡ್ತಾರೆ ಕುರಿಗಳು ಮೇಕೆಗಳು ಸೆಡ್ ಹಾಕೋಕೆ ಮನೆ ಮುಂದೆ ಸಪ್ರ ಹಾಕ್ಬೇಕಂದ್ರೆ ಇಲ್ಲ ಮನೆಗೆ ಫಸ್ಟು ತೆಂಗಿನಕಾಯಿ ಮರ ಕಟ್ ಮಾಡಿಬಿಟ್ಟು ತರಾಯ ಮಾಡ್ತಾಯಿದ್ರು ಈಗ ಅದು ಬಿಟ್ಟುಬಿಟ್ಟಿದ್ದಾರೆ ಅದು ಏನಾಯ್ತೋ ಗೊತ್ತಿಲ್ಲ ನೀರು ಈ ಮರ ಆಮೇಲೆ ಈ ಬೀನ್ಸ್ಗೆ ನೌಕ ಬೀನ್ಸ್ಗೆ ಟಮಾಟಗೆ ಪಲ್ಯಕಾಯಿ ಹೀರೆಕಾಯಿಗೆ ಬಜ್ಜಿ ಮೆಣಸಿಕಾಯಿಗೆಲ್ಲ ಗೂಟಾಗ್ಲಾಗ್ತಾರೆ ಗೂಟ ಎಲ್ಲಿಂದ ಹಾಕ್ತಾರೆ ನೀಗ್ರಿ ಮರ ಕಟ್ ಮಾಡಿಬಿಟ್ರೆ ಮುಂದಕ್ಕೆ ಒಂದು ಟೈಮು ನೀಗ್ರಿ ಮರ ಗೂಟ ಹೊಡ್ಕೊಂಡು ಮೂರಿಂದ ನಾಲ್ಕು ವರ್ಷ ಇರುತ್ತೆ ಒಂದು ಲೋಡು ಬಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಟ್ಯಾಟ್ರಿ ಲೋಡು ಅದರಲ್ಲಿ ಬಂದುಬಿಟ್ಟು ನಮಗೆ ಒಂದು ಐನೂರಿಂದ ಆರುನೂರು ಗೂಟ ಇರುತ್ತೆ ಅಷ್ಟೇ ಇಲ್ಲಾಂದರೆ ಒಂದು ಎರಡು ಸಾವಿರ ಗೂಟ ಮ್ಯಾಕ್ಸಿಮಮ್ ಇರುತ್ತೆ ಅಂದ್ಕೊನಿ ನನಗೆ ಅದು ಸನ್ ಅಷ್ಟು ಪಕ್ಕಾ ಗೊತ್ತಿಲ್ಲ ಅರೆಕ್ಟು ಆಮೇಲೆ ನೀಗ್ರಿ ಮರಗಳಲ್ಲಿ ಹಸುಗಳು ಹುಲ್ಲು ಬರೋದಿಲ್ಲ ಫುಲ್ ಡ್ರೈ ಫ್ರೂಟ್ ಅಂತಾರೆ ಏನಿಲ್ಲ ಸರ್ ಒಂದು ಟೈಮ್ ಅದು ಮಳೆಗಾಲದಲ್ಲಿ ಇಕ್ಬಿಟ್ರೆ ನಾವು ನೀಗ್ರಿ ಮರಗಳು ಅದ್ರಿಗೆ ನೀರು ಕಟ್ಟೋದು ಅವಶ್ಯಕತೆ ಇಲ್ಲ ಏನೂ ಮಾಡೋಂಗಿಲ್ಲ ಸರ್ ಆರಾಮಾಗಿ ಅದ್ರ ಪಾಟಿಗೆ ಅದು ಪೆಲುತ್ತೆ ಅದು ಒಂದು ನಾಲ್ಕೈದು ವರ್ಷ ಆದಮೇಲೆ ಕಟ್ಟಿದ್ರೆ ಅಲ್ಲಿರೋ ಅಜ್ಜಿ ತಾಯಿಗೆ ಅಜ್ಜಿಗಳಿಗೆ ತಾತಾಗ್ಲಿಗೆ ಅವ್ರ ಮಕ್ಳು ಬಿಟ್ಬಿಟ್ಟಿರ್ತಾರೆ ಇರ್ತಾರೆ ಏನು ನಿಮ್ಮ ನಿಮಗೆ ದುಡ್ಡು ಅಂತ ಒಬ್ಬೊಬ್ರು ಏಳು ಲಕ್ಷ ಎಂಟು ಲಕ್ಷ ರೂಪಾಯಿ ಮನೆಗಳಲ್ಲಿ ದುಡ್ಡು ಇಕ್ಕಿಡ್ತಾರೆ ಸರ್ ನೀಗ್ರಿ ಮರಗಳು ಮಾರಿ ಆ ತಿರ್ಗ ಅದರಲ್ಲಿ ಬರೋ ಗರಿ ನೀಗ್ರಿ ಮರ ಟಾಪಲ್ಲಿರೋ ಗರಿನ ಬಂದು ನೀರು ಕಾಯಿಸ್ಕೊಂತಾರ ಅಲ್ಲಿ ಸೈಡ್ ಇಷ್ಟೆಲ್ಲ ಯೂಸ್ ಇರೋರನ್ನ ಅವ್ರು ಕಟ್ ಮಾಡಿಬಿಟ್ರೆ ನಾಳೆ ಬೆಲೆಗೆ ಯೂಸ್ ಅಮೌಂಟ್ ಈಗ ಗೌರ್ಮೆಂಟಿಂದ ಲೆಟ್ರ್ ಬಾರ್ದು ಎತ್ತಬಿಡಿ ಎಲ್ಲ ಅಂದ್ಬಿಟ್ರೆ ಆವಾಗ ಅವ್ರಿಗೆ ಹೊಟ್ಟೆ ಮೇಲೆ ಒಡಂಗಾಯ್ತಲ್ಲ ಸರ್ ರೈತರಿಗೆ ಅದು ಯೋಚನೆ ಮಾಡಬೇಕಲ್ಲಾದ್ರು ಇವ್ರಿಗೇನೋ ಎಲ್ಲಿಂದನೋ ದುಡ್ಡು ಬರುತ್ತೆ ರೈತರಿಗೆ ಯಾರು ದುಡ್ಡು ಕೊಡೋರಿಲ್ಲ ಸರ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ಒಂದು ಏಕರಾಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರ ಮನೆ ಸಂಸಾರ ನಡೆಸೋಕ್ಕಾಗಲ್ಲ ಸರ್ ನಮ್ಮೂರಲ್ಲಿ ಕೂಡ ನಮ್ಮ ತಾತ ಅವ್ರದ್ದು ಹತ್ತು ಐದು ಎಕ್ರೆ ನೀಗಿರಿ ಮರ ಇದೆ ಅವ್ರಿಗೆ ಹೆಂಗಿಲ್ಲ ಒಂದು ಒಂದೆರಡು ಮೂರು ವರ್ಷಕ್ಕೆ ಮೂರ್ಲಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಅದು ಏನೋ ಗೂಟ ಹೊಡಿತಾರೆ ಇಲ್ಲ ಸಾರ್ವತ್ ದೊಡ್ಡ ದೊಡ್ಡ ಮರ ಬಿಟ್ಬಿಡ್ತಾರೆ ಸರ್ ಇದು ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ಹಾಕಿ ಸರ್ ನನಗೇನೋ ನನಗೆ ತಿಳಿಸೋ ಹೇಳಿದ್ದೀನಿ ಇಷ್ಟ ಇಲ್ಲ ಅಂದರೆ ಥ್ಯಾಂಕ್ ಯು ಸರ್ ನೀರಿಗಿರೋ ಮರ ಕಿತ್ತಾಕ್ತೀನಿ ಅಂತ ಹೇಳ್ತಾರಲ್ಲ ವಿನಯ್ ಗುರುಜಿಯವರು ಸಿ ಎಮ್ ಹತ್ರ ನೀರಿಗಿರೋ ಮರನ ಎಲೆ ಎಲೆ ಬರುತ್ತಲ್ಲ ಲಾಸ್ಟಲ್ಲಿ ಅದನ್ನು ಅಲ್ಲಿ ಸೈಡಲ್ಲಿ ನೀರು ಕಾಯಿಸ್ತಾರೆ ನೋಡಿ ಬಾನ್ ಆ ಕೋಲುಗಳಲ್ಲಿ ಅದ್ರಲ್ಲಿ ನಿಮ್ಮ ನಿಮ್ಮರ ಆಗ್ಬಿಟ್ಟು ನೀರು ಅಟ್ಕೊಂತಾರೆ ಏನು ಬಾಡಿ ಫುಲ್ಲು ನಾನು ಕೂಡ ಅಟ್ಕೊಂಡಿದ್ದೀನಿ ಬಾಡಿ ಫುಲ್ಲು ಗ್ರೀನಾಗಿ ಎಷ್ಟು ತಂಪಾಗಿರುತ್ತಾಗೋದು ಲೈಬಾಯಿ ಸೋಪು ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಅದ್ರ ಮುಂದೆ ಏನು ಯೂಸ್ ಆಗೋಲ್ಲ ಹಂಗಿರುತ್ತೆ ಬೇಕಂದ್ರೆ ವಿನಯ್ ಗುರೂಜಿ ಅದನ್ನು ಟ್ರೈ ಮಾಡಲಿ ಗೊತ್ತಾಗುತ್ತೆ